ಹಾಯ್ ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪಿ ಯು ಸಿ ಆನ್ಸರ್ ಶೀಟ್ ಹೇಗಿರುತ್ತೆ ಆನ್ಸರ್ ಶೀಟಲ್ಲಿ ನಾವು ಹೇಗೆ ಬರೀಬೇಕು ಮತ್ತು ಇಂಪಾರ್ಟೆಂಟ್ ಟ್ರಿಕ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತು ಟಾಪರ್ ಪೇಪರ್ ಟಾಪರ್ ಪೇಪರ್ ಕೂಡ ಅನ್ಸ್ ಮಾಡ್ತೀನಿ ಇದು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಶೇರ್ ಮಾಡಿ ನೀವು ನೋಡೋದಾದ್ರೆ ಇದು ಎರಡು ಸಾವಿರದ ಹತ್ತೊಂಬತ್ತರ ಟಾಪರ್ ಬಂದ್ಬಿಟ್ಟು ಪೇಪರ್ ಮೈನ್ ಆನ್ಸರ್ ಕೊಟ್ಟಿಟ್ಟು ಅಲ್ಲಿ ನಿಮಗೆ ಮೈನ್ ಏನಿದೆ ಸಬ್ಜೆಕ್ಟ್ ಕೋಡ್ ಇರುತ್ತೆ ನೀವು ಸಬ್ಜೆಕ್ಟ್ ಕೋಡನ್ನ ಎಂಟ್ರಿ ಮಾಡಬೇಕಾಗುತ್ತೆ ಇನ್ ಕೇಸ್ ನಿಮಗೆ ಸಬ್ಜೆಕ್ಟ್ ಕೋಡ್ ಗೊತ್ತಿಲ್ಲ ಅಂದರೆ ಸಬ್ಜೆಕ್ಟ್ ಕೊಡು ನಿಮ್ಮ ವಿಷಯದ ಸಂಖ್ಯಾತ ಅಂತ ಸಬ್ಜೆಕ್ಟ್ ಕೋಡ್ ಇದು ಗೊತ್ತಿಲ್ಲ ಅಂದ್ರೆ ಕ್ವಶನ್ ಪೇಪರ್ ಮೇಲೆ ಸಬ್ಜೆಕ್ಟ್ ಕೋಡಿರ್ತದೆ ಆ ಸಬ್ಜೆಕ್ಟ್ ಕೊಡೋ ನೀವು ನೀಟಾಗಿ ನಮ್ಮ ನೋದನೆ ಕೂಡ ಮಾಡಬೇಕಾಗುತ್ತೆ ನಂತರ ನೀವು ನೋಡೋದರಲ್ಲಿ ಸಬ್ಜೆಕ್ಟ್ ಕೇಳುತ್ತೆ ನಿಮಗೆ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಬರೀತೀರ ಅಂತ ಹೇಳಿ ಎಕ್ಸಾಂಪಲ್ ವಿಜ್ಞಾನ್ ಸ್ಟಡಿ ಇದೆ ನಿಮ್ಮದು ಯಾವ ಸಬ್ಜೆಕ್ಟ್ ಯಾವ ದಿನ ಇದೆ ನೀವು ಬರೀ ಅಂತ ಗೊತ್ತಿರುತ್ತೆ ಪಿ ಯು ಸಿ ವಿದ್ಯಾರ್ಥಿಗಳೇ ಆ ಸಭೆ ಡೆಸ್ಟ್ನ ನೀವು ಬರೀತೀರ ಗೊತ್ತು ನೀವು ಕೂಡ ವೇಟ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಮೇನ್ ಅಂದ್ಬಿಟ್ಟು ರಿಜಿಸ್ಟರ್ ನಂಬರ್ ಇಲ್ಲಿ ರಿಜಿಸ್ಟರ್ ನಂಬರ್ನ ಐಟ್ ಮಾಡಿದ್ದಾರೆ ಯಾಕಂದರೆ ಇದು ಬಂದ್ಬಿಟ್ಟು ಅಷ್ಟು ಈಸಿಯಾಗಿ ರಿಜಿಸ್ಟರ್ ನಂಬರ್ ಔಟ್ ಮಾಡೋಂಗಿಲ್ಲ ಅದಕ್ಕೆ ಐಟ್ ಮಾಡಿದ್ದಾರೆ ಈ ಕಾಲಮಲ್ಲಿ ಈ ಸೈಡ್ ಎಫ್ ಸೈಡ್ ಅಥವಾ ಎರಡು ಸೈಡ್ ರಿಜಿಸ್ಟರ್ ನಂಬರ್ ಅಂತ ಆರ್ ಇ ಜಿ ಎನ್ ಅಂತ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ ಅಲ್ಲಿ ನಿಮ್ಮ ಪಿ ಯು ಸಿ ರಿಜಿಸ್ಟರ್ ನಂಬರ್ ನಿಮ್ಮದು ಪಿ ಯು ಸಿ ಬೋರ್ಡ್ ನಂಬರ್ ಅಥವಾ ಸ್ಯಾಡ್ ಸೈಡ್ ಅಂತ ಕರಿತಾರೆ ಆ ರಿಜಿಸ್ಟರ್ ನಂಬರ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಇದು ಬಂದುಬಿಟ್ಟು ಕಂಪಲ್ಸರಿ ಆಗಿರುತ್ತೆ ರಿಜಿಸ್ಟರ್ ರಿಜಿಸ್ಟರ್ ನಂಬರ್ ಕಂಪಲ್ಸರಿ ಆಗಿರುತ್ತೆ ನಿಮಗೆ ರಿಸಲ್ಟ್ ಕೂಡ ಶೋ ಮಾಡೋದು ರಿಜಿಸ್ಟರ್ ನಂಬರ್ ನೆಕ್ಸ್ಟ್ ಆಗಿರೋ ಕಾರಣ ರಿಜಿಸ್ಟರ್ ನಂಬರ್ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ತಪ್ಪದೇ ರಿಜಿಸ್ಟರ್ ನಂಬರ್ನ ನೀಟಾಗಿ ಬರಬೇಕಾಗುತ್ತೆ ನಂತರ ಒಂದು ರೂಟಿ ಇಲ್ಲಿ ನೋಡೋದಾದ್ರೆ ನೀವು ಇಲ್ಲಿ ಎಕ್ಸ್ ಎಲ್ ನಂಬರ್ ಆಫ್ ಅಡಿಷನಲ್ ಆನ್ಸರ್ ಶೀಟ್ ಯೂಸರ್ ಅಂದರೆ ನೀವು ನಿಮಗೆ ಉತ್ತರ ಪತ್ರಿಕೆ ಕೊಟ್ಟಿರ್ತಾರೆ ಅದರಲ್ಲಿ ಇಷ್ಟು ಇಷ್ಟು ಅಂತ ಪೇಜ್ ಇರ್ತದೆ ನಿಮಗೆ ಪೇಜ್ ಸಾಲದೆ ಹೋದರೆ ನೀವು ಪೇಜ್ ಬರಿತಿರ್ತೀರ ನಿಮಗೆ ಸಾಲದೆ ಹೋದರೆ ಇನ್ನೂ ಅಡಿಷನ್ ಶೀಟ್ ಎಕ್ಸ್ಟ್ರಾ ಶೀಟ್ ಬೇಕಾದರೆ ಆ ಎಕ್ಸ್ಟ್ರಾ ಶೀಟನ್ನು ನೀವು ರೂಲ್ಸ್ ಪ್ರಕಾರ ತಗೋಬೋದು ಮತ್ತು ನೀವು ಎಕ್ಸ್ಟ್ರಾ ಶೀಟ್ ತಗೋಬೇಕಾದ್ರೆ ಅಲ್ಲಿ ನಿಮಗೆ ಎಕ್ಸ್ಟ್ರಾ ಶೀಟ್ ತಗೊಂಡಿರ್ತಾರೆ ಅದ್ರ ಮೇಲೆ ಒಂದು ನಂಬರ್ ಇರುತ್ತೆ ಒಂಥರ ಕೋಡ್ ಥರ ನಂಬರ್ ಇರುತ್ತೆ ಆ ಕೋಡ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಯಾಕಂದರೆ ಇದು ಬಂದುಬಿಟ್ಟು ನೀಟಾಗಿ ಸ್ಟಿಡ್ಡಾಗಿ ಹೋಗುತ್ತೆ ಯಾವುದೇ ರೀತಿ ಮಿಸ್ಯೂಸ್ ಆಗ್ಬಾರ್ದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬೋದು ಅಂತೇಳಿ ಈ ರೀತಿ ಎಸ್ ಎಸ್ ಎಲ್ ನಂಬರ್ನ ಮಿಷನ್ ಮಾಡಿದ್ದಾರೆ ನೀವು ಅದು ಬುಕ್ಲೆಟ್ ಮೇಲ್ಗಡೆನೇ ನೀವು ಆನ್ಸರ್ ಶೀಟಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ನಿಮ್ಮದು ಅಡಿಷನ್ ಶೀಟ ನಂಬರ್ ಅಂತ ನಂಬರ್ ಮೆನ್ಷನ್ ಮಾಡಬೇಕಾಗುತ್ತೆ ನಂತರ ನೋಡಿದ್ರೆ ಇಲ್ಲಿ ಮೈನ್ ಆನ್ಸರ್ ಶೀಟಲ್ಲಿ ಇಪ್ಪತ್ತೆರಡು ಇರುತ್ತೆ ಇನ್ ಕೇಸ್ ನೀವು ಅಡಿಷನ್ ಆನ್ಸರ್ ಶೀಟ್ ತಗೊಂಡ್ರೆ ಇಲ್ಲಿ ಕೂಡ ಅಡಿಷನ್ ಶೀಟ್ ಎಷ್ಟು ತಂಡಿದ್ದೀವಿ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ ಮೈನ್ ಆನ್ಸರ್ ಶೀಟ್ ಬಂದ್ಬಿಟ್ಟು ಇಪ್ಪತ್ತೆರಡು ಇರುತ್ತೆ ಇಪ್ಪತ್ತೆರಡನ್ನೇ ಬರ್ತೀರಾ ಇನ್ ಕೇಸ್ ಅಡಿಷನ್ ತೊಂದರೆ ನೀವು ಅಡಿಷನ್ ನಂಬರ್ ಎಷ್ಟು ತಂಡದಿರ ಒನ್ ತಗೊಂಡ್ರೆ ಒನ್ ಟು ತಂಡ್ರೆ ಟು ತ್ರೀ ತಂಡದ್ರೆ ತ್ರೀ ಬರಬೇಕಾಗುತ್ತೆ ಕೇಸ್ ನೀವು ಯಾವುದೇ ರೀತಿ ಅಡಿಷನ್ ಶೀಟ್ ತಗೊಂಡಿರೋದ್ರೆ ಇಲ್ಲಿ ಝೀರೋ ಅಂತ ಬರಬೇಕಾಗುತ್ತೆ ಝೀರೋ ಅಂತ ಬರೆದು ಇಪ್ಪತ್ತೆರಡು ಪ್ಲಸ್ ಜೀರೋ ಆದರೆ ಇಪ್ಪತ್ತೆರಡು ಆಗುತ್ತೆ ಇಪ್ಪತ್ತೆರಡು ಪ್ಲಸ್ ಮೂರಾದರೆ ಇಪ್ಪತ್ತೈದು ಆಗುತ್ತೆ ಈ ಥರ ನೀವು ಟೋಟಲ್ ಬರಬೇಕಾಗುತ್ತೆ ಇಲ್ಲಿ ನೋಡಿ ಮಿಸ್ಟೇಕ್ ಮಾಡಿದ್ರು ಅಂಕದಿ ಟೋಟಲ್ ನಂಬರ್ ಆಫ್ ಪೇಜಸ್ ಯೂಸ್ ಬಿಟ್ಟು ಮೂವತ್ತೆರಡು ಬೆಳೆ ಓಕೆ ನಂತರ ಬಂದುಬಿಟ್ಟು ಇದು ಇದು ನೋಡಿದ್ರೆ ನೀವು ಇದು ಆಫೀಸ್ ಯೂಸು ನಿಮ್ಮ ಇವೆಲ್ಲೂಟರ್ ನಿಮಗೆ ಯಾರು ವ್ಯಾ ಇವೆಲ್ಯೂಷನ್ ಮಾಡ್ತಾರೆ ಅವರು ಯೂಸ್ ಮಾಡೋದು ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ ಇದನ್ನು ಫರ್ದರ್ ಎಕ್ಸಾಮಿನಲ್ಲಿ ಅವರು ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಅಂತೇಳಿ ಅವರು ನೋಡಿ ನಿಮ್ಮನ್ನು ಮಾರ್ಕ್ಸ್ ಮಾರ್ಕ್ಸನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ ನೀವು ನೋಡ್ಬೋದು ನಂತರ ನೋಡೋದಾದರೆ ಇಲ್ಲಿ ಮೀನ್ ಬುಕ್ ರೇಟ್ ಹೋಗೋದರಲ್ಲಿ ನೀವು ನೋಡೋದಾದರೆ ಈ ಸೈಡ್ ಬಂದುಬಿಟ್ಟು ಕ್ವಶನ್ ನಂಬರ್ನ ಮೆಷನ್ ಮಾಡಬೇಕು ಇಲ್ಲಿ ಯಾವ ರೀತಿ ಮೆಷನ್ ಮಾಡಿದರೆ ಆ ರೀತಿ ಕ್ವಶನ್ ನಂಬರ್ ನಂಬರ್ನ ಈ ಸೈಡ್ ಮೆಷನ್ ಮಾಡಬೇಕು ನಂತರ ಬಂದುಬಿಟ್ಟು ಇಲ್ಲಿ ಬ್ಲಾಂಕ್ ಪೇಜ್ ಇರುತ್ತೆ ನೋಡಿ ಹಿಂಗೆ ಬ್ಲಾಂಕ್ ಪೇಜ್ ಒಳಗಡೆ ನೀವು ಆಸ್ ಯೂಜಲ್ ನಿಮ್ಗೆ ಗೊತ್ತಿರುತ್ತೆ ಇದ್ರ ಒಳಗಡೆ ನೀವು ಆನ್ಸರ್ ಆನ್ಸರ್ನ ನೀಟಾಗಿ ಬರಬೇಕಾಗುತ್ತೆ ಮತ್ತು ನೀವು ಆನ್ಸರ್ನ ಬರಬೇಕಾದ್ರೆ ನೀವು ಇಲ್ಲಿ ಮೇನ್ ನೋಡಿ ಸೆಕ್ಷನ್ ಅದನ್ನು ಮೆನ್ಷನ್ ಮಾಡಿದ್ದಾರೆ ಮತ್ತು ಅಂದ್ಬಿಟ್ಟು ಇಲ್ಲಿ ಒಂದು ಒಂದು ಅನ್ಸರಿಗೂ ಎರಡು ಅನ್ಸರ್ ಕೂಡ ಈ ರೀತಿ ಗ್ಯಾಪ್ ಕೂಡ ಕೊಟ್ಟಿದ್ದಾರೆ ನಂತರ ಅದನ್ನು ನೋಡೋದ್ರೆ ಇಲ್ಲಿ ಈ ಥರ ಗೆರೆ ಕೂಡ ಹಾಕಿದ್ದಾರೆ ಪೆನ್ಸಿಲ್ ಅಥವಾ ಪೆನ್ನಲ್ಲಿ ಗೆರೆ ಕೂಡ ಹಾಕಿದ್ದಾರೆ ಈ ರೀತಿ ನೀವು ಹಾಕೋದ್ರಿಂದ ಇವೆ ಲೆಟ್ರ್ಗೆ ಬಂದ್ಬಿಟ್ಟು ಇಂಪ್ರೆಸ್ ಆಗ್ತಾರೆ ಮತ್ತು ವಿದ್ಯಾರ್ಥಿಗಳು ನೀಟ್ನೆಸ್ನ ಮೇಂಟೈನ್ ಮಾಡಿದ್ದಾರೆ ಅಂತಕ್ಷಣ ಇವೆ ಲೆಟ್ರು ನಿಮಗೆ ಯಾರು ಈ ಮಾಡ್ತಾರೆ ಅವರಿಗೆ ಇಂಪ್ರೆಸ್ ಮಾಡ್ಕೋತಾರೆ ಮತ್ತು ಅವರಿಗೂ ಕೂಡ ಖುಷಿ ಆಗುತ್ತೆ ಪಾಪ ಪರವಾಗಿಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ಖುಷಿಯಾಗುತ್ತೆ ಮತ್ತು ನೋಡಿ ಆ್ಯಂಡ್ರಾಯ್ಡಿಂಗ್ ನೋಡಿ ಎಷ್ಟು ನೀಟಾಗಿ ಓದಿದ್ದಾರೆ ಕೋಆಪರೇಟಿವ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಎಷ್ಟು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಈ ರೀತಿ ನೀವು ನೀಟಾಗಿ ಬರದೆ ನೀಟಾಗಿ ಲೈನ್ ಹಾಕಿ ಇಂದು ಎಷ್ಟು ಅಂಕ ಒಂದು ಅಂಕದ ಪ್ರಶ್ನೆಗೆ ಎಷ್ಟು ಬೇಕು ಅಷ್ಟೇ ಆನ್ಸರ್ ಬರೀಬೇಕು ಸುಮ್ಮನೆ ಸುಮ್ಮನೆ ಜಾಸ್ತಿ ಬರೆದರೆ ಈ ವಿಲೆಟ್ರ್ ಕೂಡ ತಂದು ಬೇಜಾರಾಗುತ್ತೆ ಸುಮ್ಮನೆ ಏನೋ ಬರ್ದಿದ್ದಾನೆ ಅಂತ ನಿಮ್ಮ ಮಾರ್ಕ್ಸ್ ಕಟ್ ಮಾಡೋ ಚಾನ್ಸಸ್ಗಳು ಇರುತ್ತೆ ಅದಕ್ಕೋಸ್ಕರ ಜಾಸ್ತಿ ಬರದ್ರು ಪರವಾಗಿಲ್ಲ ಆದರೆ ಕಡಿಮೆ ಮಾತ್ರ ಬರಬೇಡಿ ನಿಮಗೆ ಇಷ್ಟು ಅಷ್ಟು ಕೂಡ ನೀಟಾಗಿ ಬರಬೇಕಾಗುತ್ತೆ ನಿಮ್ಮ ಮಕ್ಕಳ ಮುಂದೆ ಕಾಣುತ್ತಿದ್ದರೆ ಟಾಪರ್ ಆನ್ಸಿಟ್ಯೂಟ್ ಯಾವ ರೀತಿ ಬರೆದಿದ್ದಾರೆ ಯಾವ ರೀತಿ ಗ್ಯಾಪ್ ಕೊಟ್ಟಿದ್ದಾರೆ ಅಂತ ಮತ್ತೆ ಕ್ವಶನ್ ನಂಬರ್ ಮುಟ್ಟು ಈ ಸೈಡ್ ಹಾಕಿದ್ದಾರೆ ಆನ್ಸರ್ನ ಇಷ್ಟು ಬರೆದಿದ್ದಾರೆ ಇನ್ ಕೇಸ್ ಎ ಬಿ ಬಿ ನ ಮೆನ್ಷನ್ ಮಾಡಿದ್ದಾರೆ ಅವ್ರ ಆಪ್ಷನ್ ಇದ್ದರೆ ಅವ್ರಂತ ಆಪ್ಷನ್ ಬರೆದಿದ್ದಾರೆ ಇದು ಎಕ್ಸ್ಟ್ರಾ ಅಂತ ಕೊಟ್ಟಿದ್ದಾರೆ ಮಾರ್ಕ್ಸ್ ಓಕೆ ಈ ರೀತಿ ನೀವು ನಿಮ್ಮ ನೀಟಾಗಿ ಆನ್ಸರ್ ನೋಡೋಕ್ಕಾಗುತ್ತೆ ಇದು ಟಾಪರ್ ಆನ್ಸಿಟ್ಯೂಟ್ ಆಗಿರುತ್ತೆ ನೋಡಿ ಇಲ್ಲಿ ನೋಡಿದ್ರೆ ನೀವು ರೇಟ್ ಆಫ್ ಕನ್ಸ್ಯೂಮರ್ಸ್ ನೋಡಿ ನೀಟಾಗಿ ಫಸ್ಟು ಸೆಕೆಂಡು ತರ್ಡು ಫೋರ್ತ್ ಫಿಫ್ ಅಂತ ನೀಟಾಗಿ ಯಾವ ರೀತಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಫಸ್ಟು ಸೆಕೆಂಡು ತರ್ಡು ಫೋರ್ತ್ ಫಸ್ಟ್ ಈ ರೀತಿ ನೀವು ಮೆನ್ಷನ್ ಮಾಡಿಕೊಂಡು ನೀಟಾಗಿ ಏನು ಹೆಂಡ್ ಬರೋದ್ರೆ ಆರಾಮಾಗಿ ನಿಮಗೆ ಮಾರ್ಕ್ಸ್ ಪ್ರೊವೈಡ್ ಮಾಡ್ತಾರೆ ನಂತರ ಒಂದುಬಿಟ್ಟು ನೀವು ನೋಡೋದರಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಪಾಯಿಂಟ್ಸ್ ಬರೆದಿದ್ದಾರೆ ನೋಡಿ ಒಂದು ಅದರ ಬರೆದಿದ್ದು ಗೆರೆ ಹಾಕಿ ನಂತರ ಬಿಟ್ಟು ಪಾಯಿಂಟ್ಸ್ ಬರೆದಿದ್ದಾರೆ ಫಸ್ಟ್ನೇದು ಅಂತೇಳಿ ಫಸ್ಟ್ನೇ ಸೆಕೆಂಡ್ ಸೆಕೆಂಡ್ ಒಂದು ಈ ರೀತಿ ಪಾಯಿಂಟ್ಸ್ ಮಾಡ್ಕೊಂಡು ಬರೆದಿದ್ದಾರೆ ಇದನ್ನು ನೋಡಿದ್ರೆ ಇವೇ ಖುಷಿ ಆಗುತ್ತೆ ಅವರು ಆರಾಮಾಗಿ ನೋಡ್ತಾರೆ ನೀಟಾಗಿ ಸ್ಟಾರ್ಟಿಂಗ್ ಒಂದು ಎರಡು ಮೂರು ಲೈನ್ ನೋಡ್ತಾರೆ ಆರಾಮಾಗಿ ರೇಟ್ ಹಾಕ್ತಾರೆ ಯಾರು ಕೂಡ ಅಷ್ಟು ಪೇಜೆಂಟ್ಸ್ ಕೂಡ ಇರೋದಿಲ್ಲ ಅವರು ಕೂಡ ಎಲ್ಲ ಪೇಜ್ ಕೂಡ ನೋಡೋದಿಲ್ಲ ನೀವು ನೋಡ್ಬೋದು ಈ ರೀತಿ ಬರೆದಿದ್ದಾರೆ ಇದೇ ರೀತಿ ನೀವು ಅಚ್ಚುಕಟ್ಟಾಗಿ ನೀಟಾಗಿ ರೈಟಿಂಗ್ ಬರ್ತೀನಿ ನೀಟಾಗಿ ಏನೇನು ಪಾಯಿಂಟ್ಸ್ ಇದೆ ಬರ್ತೀನಿ ನಿಂತಾಗಿ ಗ್ಯಾಪ್ ಕೊಟ್ಟು ನೀಟಾಗಿ ಲೈನ್ ಹಾಕಿ ನೀಟಾಗಿ ಥರ ಬರೆದರೆ ನೀವು ಆರಾಮಾಗಿ ನಿಮ್ಗೆ ಅತಿ ಹೆಚ್ಚು ಅಂಕಗಳನ್ನು ಪಡೆಯಬೋದು ಮತ್ತು ನೀವು ನೋಡೋದಾದ್ರೆ ನೀವು ಡಯಾಗ್ರಾಮ್ ಈ ಥರ ಇಂಟು ಮಾರ್ಕ್ ಹಾಕಿದ್ದಾರೆ ಯಾವುದಾದ್ರೆ ಕಾಲೇಜ್ ಪೇಜ್ಗಳು ಈ ಥರ ಎಂಟು ಮಾರ್ಕ್ ಹಾಕಿದ್ದಾರೆ ನೆಕ್ಸ್ಟ್ ಏನಾದರೂ ಪ್ರಾಬ್ಲಮ್ ಆಗಬಹುದು ಇನ್ ಕೇಸ್ ನಿಮ್ಮ ಕ್ವಶನ್ ಪೇಪರ್ ಬೇರೆ ಕಡೆ ಹೋದ್ರೆ ಕೂಡ ಏನು ಆನ್ಸ್ ಶೀಟ್ ಬೇರೆ ಕಡೆ ಹೋದ್ರೆ ಕೂಡ ಏನು ಪ್ರಾಬ್ಲಮ್ ಆಗೋದನ್ನ ಶೀಟ್ ಬರಿದರೆ ಈ ರೀತಿ ನೀವು ನೀಟಾಗಿ ಬರೋದ್ರೆ ಆರಾಮಾಗಿ ನಿಮಗೆ ಮಾರ್ಕ್ಸ್ ಪರೋ ಆಗುತ್ತೆ ನೀವು ಇಲ್ಲಿ ಮೇನ್ ನೋಡೋದಾದರೆ ಒಂದು ನೀಟ್ನೆಸ್ ಮೇನ್ ಬೇಕಾಗುತ್ತೆ ಮತ್ತು ಯಾವುದೇ ರೀತಿ ಗೀಜ ಗೀಜೋದು ಪಾಜ್ ಅದು ಏನು ಮಾಡ್ಬೋದು ಇನ್ಕೊಂದು ಗೊತ್ತಿಲ್ಲ ಅಂದರೆ ಈ ರೀತಿ ಎಂಟು ಮಾರ್ಕ್ ಹಾಕ್ಬಿಡಿ ಸ್ಕೇಲಲ್ಲಿ ನಂತರ ಆಯಿತು ಓಕೆ ಅದನ್ನು ನೀಟ ಮೇಂಟೈನ್ ಮಾಡಿ ಮತ್ತು ಗೆರೆ ಹಾಕ್ಬಿಟ್ಟು ನೀಟಾಗಿ ಏನೇನು ಪಾಯಿಂಟ್ಸ್ ಇದೆ ಪಾಯಿಂಟ್ ಪಾಯಿಂಟ್ ಬರೀರಿ ಏನೇನು ಮೇನ್ ಇದೆ ಅದನ್ನು ಕೂಡ ಗೆರೆ ಹಾಕಿ ಅದರ ಹತ್ರ ಬರೋದ್ರೆ ನೀವು ಆರಾಮಾಗಿ ನಿಮಗೆ ಸ್ಕೋರ್ ಮಾಡ್ತಾರೆ ಮೇನ್ ಬಂದ್ಬಿಟ್ಟು ನೀವು ಸ್ಟಡಿ ಮಾಡಬೇಕಾಗುತ್ತೆ ನೀಟಾಗಿ ಸ್ಟಡಿ ಮಾಡ್ಕೊಂಡು ಹೋಗಿ ನೀಟಾಗಿ ನಿಮಗೆ ಏನು ಗೊತ್ತೋದನ್ನು ಬರ ಬರೋದ್ರೆ ನಿಮಗೆ ಆರಾಮಾಗಿ ನಿಮಗೆ ಒಳ್ಳೆ ಸ್ಕೋರ್ನ ಮಾಡಬಹುದು ಅಂತ ಹೇಳಿ ಇಷ್ಟಪಡ್ತೀನಿ ಇದು ಇವತ್ತಿನ ವಿಡಿಯೋ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬಗ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗಣ ಮುಂದಿನ ಒಂದಿನ ವೀಡಿಯೋದಲ್ಲಿ